ಸಾರಿ ಸುಬ್ಲಕ್ಷ್ಮಿ ಅವರೇ, ನಮ್ಮ ಪಿ ಎ ಹಾಗೆ ಬಿಹೇವ್ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬುಡಿ ಸಾರ್, ಕಣ್ ಕಾಣಿಸ್ದೇ ಇರೋಳ್ಗೆ ನಿಧಿ ಮುಂದೆ ಇಟ್ಟು ಖುಷಿ ಪಡು ಅಂದ್ರೆ ಹೆಂಗ್ ತಾನೇ ಖುಷಿ ಪಡಕಾಯ್ತದೇಳಿ? ಅಂತ ಸಮಯದಾಗ ನನ್ನ ಅವಸ್ಥೆ ನೋಡಿದವರು ಯಾರಿಗಾದ್ರೂ ನಗು ಬರೋದೇಯ? ಇಂಗ್ಲಿಷ್ನಾಗ ಬದ್ದಿರೋದನ್ನ ಓದಿ ತಿಳ್ಕೊಳ್ಳೋ ಅಷ್ಟು ಬುದ್ಧಿವಂತಲು ನಾನಲ್ಲ ಸಾ. ಬರೀ ಇಂಗ್ಲಿಷೇ ನನ್ನ ಕಣ್ಣೆದುರುಗಡೆ ಇದ್ರೆ ನಾನೊಂಥರ ಕುರುಳಿ ಆಗ್ಬಿಡ್ತೀನಿ ಸಾ. ಹಾಗೇನಿಲ್ಲ ಸುಬ್ಲಕ್ಷ್ಮಿ ಅವರೇ, 49 ಅಕ್ಷರಗಳಿರೋ ಕನ್ನಡನೇ ಅಷ್ಟು ಲೀಲಾ ಜಲ್ವ ಕಲ್ತಿರೋ ನೀವು, ಬರೀ 26 ಅಕ್ಷರಗಳಿರೋ ಇಂಗ್ಲಿಷ್ನ ಕಲಿದೆ ಅಂತ ದೊಡ್ಡದಲ್ಲ. ಅಷ್ಟಕ್ಕೂ ಭಾಷೆಗೂ ಬುದ್ಧಿವಂತಿಕೆಗೂ ಎರಡಕ್ಕೂ ಸಂಬಂಧ ಇಲ್ಲ. ಕೊಡಿ ಸುಬ್ಲಕ್ಷ್ಮಿ ಅವರೇ, ಇದು ನಮ್ಮ ಕಂಪ್ನಿ ನಿಮ್ಮ ಜೊತೆ ಮಾಡ್ಕೋತಿರೋ ಹೊಸ ಅಗ್ರಿಮೆಂಟ್. ಇದ್ರ ಪ್ರಕಾರ ಇನ್ ಮುಂದೆ ನಾವು ನಿಮಗೆ ಯಾವುದೇ ರೀತಿ ಆರ್ಡರ್ಸ್ ಕೊಡಲ್ಲ. ಗಾಬರಿ ಆಗ್ಬೇಡಿ, ನಾನು ಹೇಳಿದ್ದು ನಾವು ಇನ್ ಮುಂದೆ ನಿಮಗೆ ಆರ್ಡರ್ಸ್ ಕೊಡಲ್ಲ ಅಂತ ಅಷ್ಟೇ. ನೀವು ನಮಗೆ ಸಪ್ಲೈ ಮಾಡಬೇಡಿ ಅಂತ ಅಲ್ವಲ್ಲ. ಇನ್ ಮುಂದೆ ನಾವು ಆರ್ಡರ್ ಕೊಡಲಿ ಅಂತ ಕಾಯ್ತಾನೆ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು. ನೀವು ಈ ಅಗ್ರಿಮೆಂಟ್ ಸೈನ್ ಮಾಡಿದ ಕ್ಷಣದಿಂದ ನಮ್ಮ ಕಂಪ್ನಿಯ ರೆಗ್ಯುಲರ್ ಕ್ಲೈಂಟ್ ಆಗ್ತೀರಿ. ಪ್ರತಿ ತಿಂಗಳು ನಿಮಗೆ ಇಂತಿಷ್ಟು ಆರ್ಡರ್ ಅಂತ ಫಿಕ್ಸ್ ಆಗಿರುತ್ತೆ. ನೀವು ಅದನ್ನು ಸಪ್ಲೈ ಮಾಡ್ತಾ ಹೋಗ್ತಾ ಇರಿ, ಅದ್ರ ಪ್ರಕಾರ ನಿಮಗೆ ಪೇಮೆಂಟ್ ಆಗ್ತಾ ಇರುತ್ತೆ. ನಿಜನಾ? ಹೌದು, ಅದಷ್ಟೇ ಈ ಪೇಪರ್ಸ್ ಅಲ್ಲಿ ಇರೋದು. ತಗೊಳ್ಳಿ, ಸೈನ್ ಮಾಡಿ. ಸಾ ತುಂಬಾ ಥ್ಯಾಂಕ್ಸ್ ಸಾ. ಇದು ಬರೀ ಖುಷಿ ಆಗೋ ವಿಷಯ ಅಲ್ಲ, ನನ್ನ ಜೀವನಕ್ಕೆ ಒಂದು ಹೊಸ ತಿರುವು ಅಂತಾನೆ ಹೇಳ್ಬೋದು. ನಾನು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಸಾ. ನಾನಾಗ್ಲೇ ಹೇಳಿಲ್ವಾ ಸುಬ್ಲಕ್ಷ್ಮಿ ಅವರೇ, ಇದೆಲ್ಲ ನಮ್ಮ ಶ್ರಮಕ್ಕೆ ಸಿಗ್ತಿರೋ ಪ್ರತಿಫಲ. ನನಗೆ ಕೃತಜ್ಞತೆ ಹೇಳೋ ಅವಶ್ಯಕತೆ ಇಲ್ಲ. ಅಂದಹಾಗೆ ತಗೊಳ್ಳಿ ಸುಬ್ಲಕ್ಷ್ಮಿ ಅವರೇ. ಹೌದು, ಇದರಲ್ಲಿ ನಿಮಗೆ ಹಳೆ ಪೇಮೆಂಟ್ ಮತ್ತೆ ಹೊಸ ಆರ್ಡರ್ಸ್ಗೆ ಅಡ್ವಾನ್ಸ್ ಎರಡೂ ಇದೆ. ಅಷ್ಟು ಮಾತ್ರ ಅಲ್ಲ ಸಾ, ಇದರಲ್ಲಿ ನನ್ನ ಸ್ವಾಭಿಮಾನಕ್ಕೆ ಬಿದ್ದಿದ್ದ ಸಂಕೋಲೆಯಿಂದ ಬಿಡುಗಡೆ ಆಯ್ತೆ. ಸರಿ ಸುಬ್ಲಕ್ಷ್ಮಿ, ಹೋಗ್ಬಾರ. ನಮಸ್ಕಾರ. ಅರೆ ಅತ್ಗೆ, ಹೇಗಿದ್ದೀರಾ? ನಾನ್ ಸಂಧ್ಯಾ ಕಿವಿನಿ ಆನಂದಣ್ಣ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಅತ್ಗೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಮ್ಯಾಮ್, ನಿಮ್ಮನ್ನ ನೋಡಿ ಎಷ್ಟು ದಿನ ಆಗಿತ್ತು. ಎಷ್ಟು ದಿನ ಏನು ಮೇಡಮ್, ನಿನ್ನೆ ತಾನೆ ಟಿವಿಯಲ್ಲಿ ನೋಡಿದ್ನಲ್ಲ, ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾತಾಡಿದ್ದೀರಿ. ಅದು ನಮಗೆ ಗೊತ್ತಲ್ಲ, ನಮ್ಮ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಆದಾಗ ಗುರು ಸರ್ಗೆ ಪ್ರಮೋಷನ್ ಸಿಕ್ಕಿದಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅಯ್ಯೋ, ಅಷ್ಟೊಂದೆಲ್ಲ ಏನ್ ಸಂದಾಗ ಮಾತಾಡಕ್ಕಿಲ್ಲ ಬುಡಿ ಆನಂದಣ್ಣ, ಏನೋರು ಯಾವತ್ತಿ ಕೇಳ್ತಿದ್ಲು ಅದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ಏನೇ ಹೇಳಿ ಮೇಡಮ್, ನಮಗಂತೂ ನಿಮ್ ಮಾತು ಕೇಳಕ್ಕೆ ಚಂದ. ಹೌದು ಜಿನ್ನಿ, ಅತ್ಕೆ ಮಾತು ಕೇಳೋದಕ್ಕೆ
ಕೆಲವ್ರಿಗೆ ಚಂದ, ಇನ್ ಕೆಲವ್ರಿಗೆ ಕೆಂಡ. ನೀನಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬರಬಾರ್ದ? ಅದು ಸರಿ, ಅವ್ರ ಗಂಡನ ಆಫೀಸ್ಗೆ ಅವ್ರು ಬರೋದಕ್ಕೆ ಇನ್ಯಾರ್ದ ಪರ್ಮಿಷನ್ ಯಾಕೆ ತಗೋಬೇಕು? ಗಂಡನ? ಅದೆಲ್ಲ ಮುಗಿದೋದ್ ಕತೆ. ಮುಗ್ಸಕ್ಕೆ ಅಂತಾನೇ ನೀನ್ ಇರುವಾಗ ಇನ್ನೇನಾಯ್ತ ಸನಿಯಾ? ಈ ಕಂತೆಪುರಣ ಎಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಹೇಳು. ನಾನು ನಿನ್ ಗಾರಿ ಸಾಹೇಬ್ರನ್ನ ನೋಡಕ್ ಬಂದಿರೋದು. ಈಗ ನಿನ್ ಒಳಗೋಗಿ ನಿನ್ ಗಾರಿ ಸಾಹೇಬ್ರ ತಾವ ಸುಬ್ಲಕ್ಷ್ಮಿ ಗುರುಮೂರ್ತಿ ಪಾಳೆಗಾರ ಅವರು ನಿಮ್ಮನ್ ನೋಡಕ್ ಬಂದವ್ರೆ ಅಂತೇಳಿ ಕೈ ಹಿಡಿದು ಕರ್ಕೊಂಬಾರವ್ವ. ಅವ್ರ ತವೋಸಿ ಮಾತಾಡೋದೈತೆ. ಸುಬ್ಲಕ್ಷ್ಮಿ, ಸಾಕ್ ಕಂಡಿದ್ದೀನ್, ಹೋಗವ. ಯಾವಾಗು ಅಂದ್ರೆ ವಿನೋದ್ ಬನ್ನಿ ಒಳಗೆ. ಹಾ ಸರ್. ನಿಮಗೆ ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಇದೇನ್ರಿ? ಆಗ್ಲೇ ಸುಬ್ಲಕ್ಷ್ಮಿ ಅವ್ರಿಗೆ ಅವಮಾನ ಆಗೋಗಿ ಯಾಕ್ರಿ ನಕ್ರಿ? ಸರ್, ನಗು ಬರ್ದ ಏನೇನ್ ಸರ್, ನೀವು ಅವ್ರೇನೋ ಅಚೀವ್ ಮಾಡ್ತಾರೆ ನಮ್ ರೆಗ್ಯುಲರ್ ಕ್ಲೈಂಟು ಹಾಗೆ ಹೇಗೆ ಅಂತ ಹೇಳ್ತೀರಾ, ಆದ್ರೆ ಐಎಂ ಒಂದು ಅಕ್ಷರ ಇಂಗ್ಲೀಷ್ ಬರಲ್ಲ ಸರ್. ಇಂಗ್ಲೀಷ್ ಅಲ್ಲಿರೋ ಅಗ್ರಿಮೆಂಟೇ ಓದಕ್ ಬರಲಿಲ್ಲ, ಅದಕ್ಕೆ ನಗು ಬಂತು. ರೀ, ನಿಮ್ಗೆ ಪೂರ್ತಿ ಇಂಗ್ಲೀಷ್ ಬರುತ್ತೆ ಅಲ್ವೇನ್ರಿ? ಏನ್ ಸರ್ ಹಿಂಗೆ ಹೇಳ್ತೀರಾ? ಬರುತ್ತಾ ಇಲ್ವಾ ಎರಡಲ್ಲೊಂದು ಹೇಳಿ. ಸರ್, ನಾನು ಇಂಗ್ಲೀಷ್ ಮೀಡಿಯಂ ಅಲ್ಲೇ ಸರ್ ಓದಿದ್ದು. ಅಷ್ಟೆಲ್ಲ ಇಂಗ್ಲೀಷ್ ಗೊತ್ತಿರೋ ನೀವು ನನ್ನ ಪಿ ಎ ಆಗಿದ್ದೀರ. ಏನು ಇಂಗ್ಲೀಷ್ ಬರ್ದಿರೋ ಅವರು ನನ್ನ ಕ್ಲೈಂಟ್ ಆಗಿದ್ದಾರೆ. ವ್ಯತ್ಯಾಸ ಗೊತ್ತಾಯ್ತು ಅನ್ಕೋತೀನಿ. ಬದುಕೋಕೆ ಭಾಷೆ ಮುಖ್ಯ ಅಲ್ಲ, ಛಲ ಮುಖ್ಯ, ಶ್ರದ್ಧೆ ಮುಖ್ಯ. ಇಂಗ್ಲೀಷಲ್ಲಿ ಮಾತಾಡೋರೆಲ್ಲ ಬುದ್ಧಿವಂತರಲ್ಲ. ಹಾಗಿದ್ದಿದ್ರೆ ನೀವಾಗ ನಗ್ತಿರ್ಲಿಲ್ಲ. ಹಲೋ ಅರುಣ್, ಏನು ಮಾಡ್ತಿದ್ದೆ? ಏನಿಲ್ಲಮ್ಮ, ನಮ್ಮ ಪಿ ಎ ಸುಬ್ಲಕ್ಷ್ಮಿ ಅವ್ರಿಗೆ ಅವಮಾನ ಆಗೋಗಿ ನಡ್ಕೊಂಡಿದ್ರು, ಅದಕ್ಕೆ ಸರಿಯಾಗಿ ಕ್ಲಾಸ್ ತಗೋತಾ ಇದ್ದೀನಿ. ಇವ್ರ ಕಣ್ಣಿಗೆಲ್ಲ ವ್ಯಕ್ತಿ ಕಾಣ್ತಾರೆ ಹೊರತು ವ್ಯಕ್ತಿತ್ವ ಅಲ್ಲ. ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಸಾರಿ. ಅಬ್ಬಾ, ಸುಬ್ಲಕ್ಷ್ಮಿಗೆ ಸ್ವಲ್ಪ ನೋವಾದ್ರೂ ಇವನ್ಗೆ ಎಷ್ಟು ಕೋಪ ಬರುತ್ತೆ. ಒಳ್ಳೆ ಮಕ್ಕಳು. ಹೇಳಮ್ಮ, ಯಾಕೆ ಸುಮ್ಮನಾದೆ? ಏನ್ ಕಾಲ್ ಮಾಡಿದ್ದು? ಅಲ್ಲ ಅರುಣ್, ಶ್ರೀಶಾ ಸ್ಕೂಲಿಂದ ಫೋನ್ ಬಂದಿತ್ತು. ಶ್ರೀಶಾ ಸ್ಕೂಲಿಂದ ಫೋನ್ ಬಂದಿತ್ತ? ಏನಂತಮ್ಮ? ಶನಾಯ್, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅವಳ ಯಾರು ಯಾರು ಬಂದಿದ್ದಾರೆ? ನಾಟಕ ಸಾಕು ಗ್ಯಾರಿ, ನಾನಿದ್ದಾಗ ಒಂಥರ, ನಾನು ಇಲ್ಲಿದ್ದಾಗ ಒಂಥರ ಅಲ್ವಾ ನೀನು? ಶನಾಯ, ಅದೇನು ಹೇಳಬೇಕು ನೇರವಾಗಿ ಹೇಳು. ಇದ್ದಾಗ ಇಲ್ಲಿದ್ದಾಗ ಒಂಥರ ಎರಡು ಥರ ಏನೇನೋ ಹೇಳ್ಬೇಡ. ವಾಟ್ ಹ್ಯಾಪೆಂಡ್ ಅಂದ್ರೆ ನಿನಗೇನು ಗೊತ್ತಿಲ್ವಾ? ಓ ಗಾಡ್. ಶನಾಯ, ಯಾರು ಬಂದಿದ್ದಾರೆ, ಏನು ವಿಷಯ ಅಂತ ಕರೆಕ್ಟಾಗಿ ಹೇಳು. ಯಾರು ಬಂದಿದ್ದಾರ? ಅಲ್ಲಿ ಬಂದಿರೋದು ಬೇರೆ ಯಾರು ಅಲ್ಲ, ನಿನ್ ಹೆಂಡತಿ. ಅವಳು ಬಂದಿದ್ದಾಳ? ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಸುಬ್ಲಕ್ಷ್ಮಿನ, ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ? ನಾನು ಅದನ್ನೇ ಕೇಳ್ತಾ ಇರೋದು. ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ನೋ ಚಾನ್ಸ್, ಅವಳು ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಅವಳಿಗೆ ಇಲ್ಲೇನು ಕೆಲಸ? ನನ್ಗೇನು ಗೊತ್ತು ಏನ್ ಕೆಲಸ ಇದೆ ಅಂತ. ಒಂದ್ಸತಿ ಹೊರಗೋಗಿ ನೋಡು, ಆಫೀಸ್ ಅವರೆಲ್ಲ ಅವ್ರ ಕೆಲಸ ಬಿಟ್ಟು ಅವಳ ಜೊತೆ ಗುಮ್ ಕಟ್ಕೊಂಡು ಮಾತಾಡ್ತಾ ಇದ್ದಾರೆ. ಸರಿ, ನಾನು ಈಗಲೇ ಹೋಗಿ ನೋಡ್ತೀನಿ. ಒಂದ್ ನಿಮಿಷ ಗ್ಯಾರಿ, ನೀನ್ ಅಲ್ಲಿಗೆ ಹೋಗ್ಬಾರ್ದು. ಯಾಕೆ? ನೀನ್ ಅಲ್ಲಿಗೆ ಹೋದ್ರೆ ನನಗ್ ಅವಮಾನ ಆಗತ್ತೆ. ಅವಳಾಗ್ಲೇ ಎಲ್ರ ಮುಂದೆ ಏನ್ ಹೇಳಿದ್ಲು ಗೊತ್ತಾ?
ಅವಳು ಬಂದಿರೋ ವಿಷಯನ ನಾನಿನ ಹತ್ರ ಬಂದು ಹೇಳ್ಬೇಕಂತೆ, ನಿನ್ನ ಅಲ್ಲಿಗೆ ಕಳಿಸ್ಕೊಡ್ಬೇಕಂತೆ, ನಾನೇನ್ ಕೆಲಸ್ತೋಳ ಇಲ್ಲ ರಾಜುನ? ಕಾಮ್ ಡೌನ್ ಚನ್ನಯ್ಯ, ನಿನ್ಗೇನು ಅಮ್ಮನ ಆಗಲ್ಲ, ನಾನು ಈಗಲೇ ಅವಳಿಗೆ ಬುದ್ಧಿ ಕಲ್ಸ್ಬಿಟ್ಟು ಬರ್ತೀನಿ ಇರು. ಗ್ಯಾರಿ ಹೋಗ್ಬೇಡ ಅಂತ ಹೇಳ್ದೆ, ಅವಳು ಬಂದಿರೋದೇ ಅಲ್ಲಿ ನಿನ್ನ ಮೀಟ್ ಮಾಡೋದಕ್ಕೋಸ್ಕರ, ನೀನು ಅವಳನ್ನ ಮೀಟ್ ಮಾಡ್ಬೇಡ, ಆಗ ಅವಳಿಗೂ ಅವಮಾನ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಅವಳೇ ನಿನ್ನ ಚೇಂಬರ್ ಒಳಗೆ ಬರೋಕ್ಕೆ ಪ್ರಯತ್ನ ಪಟ್ರು, ನೀನು ಬಿಡಬಾರ್ದು. ಓಕೆ ಓಕೆ ಜಾನು, ಯು ಕಾಮ್ ಡೌನ್ ಓಕೆ? ನೋ ನೋ, ಮೊದಲು ಪ್ರಾಮಿಸ್ ಮಾಡು. ಜಾನು ಹೌ ಸಿಲ್ಲಿ ಇಟ್ ಈಸ್, ಇದಕ್ಕೆಲ್ಲ ಏನು ಪ್ರಾಮಿಸ್ ಮಾಡೋದು? ಪ್ರಾಮಿಷನ್ ಅಯ್ಯ, ನಿನ್ನ ಪರ್ಮಿಷನ್ ಇಲ್ಲದೆ ಈ ಗುರು ಅಪಾಯಿಂಟ್ಮೆಂಟ್ ಯಾರಿಗೂ ಸಿಗಲ್ಲ. ಓಕೆ ಆ್ಯಂಡ್ ದೆನ್ ಅಪಾಯಿಂಟ್ಮೆಂಟ್ ಇಲ್ಲದೆ ಈ ಗುರುನ ಮೀಟ್ ಮಾಡೋ ಅವಕಾಶ ಶನಾಯಾಗಿ ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ಅದು ಸರಿನೇ, ನಮಗೂ ಕುತೂಹಲ ಅತ್ಗೆ, ಏನು ಇದ್ದಕ್ಕಿದ್ದಾಗೆ ಆಫೀಸ್ಗೆ, ಅದು ಗುರು ನೋಡೋದಕ್ಕೆ. ಯಾಕತ್ಗೆ ಏನಾಯ್ತು? ಏನು ಸುಬ್ಬಲಕ್ಷ್ಮಿ ಅವರೇ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಪ್ರಾಬ್ಲಮ್ ಅನ್ನೋದು ನನಗೇನು ಹೊಸ್ತಾ ಇಲ್ಲ ಬಿಡಿ ಸರ್. ಅನ್ನದಣ್ಣ, ಇವರು ನಮ್ಮ ಅಣ್ಣಂಗೆ 400,000 ಕೊಟ್ಟಿದ್ದ ವಿಷಯ ನಿಮಗೆ ಗೊತ್ತಲ್ವಾ? ಅದೇ 400,000 ಇವ್ರಿಗೆ ತೀರ್ಸೋಣ ಅಂತ ಬಂದಿವ್ನಿ. ಏನ್ ಮಿಸಸ್ ಗುರುಮೂರ್ತಿ, ಗಂಡ ಹೆಂಡತಿ ಮಧ್ಯೆ ಈ ಲೆಕ್ಕಾಚಾರ ಎಲ್ಲ ಬೇಕಾ? ಇಲ್ಲ ಸರ್, ಗಂಡ ಹೆಂಡತಿ ಅನ್ನೋ ಲೆಕ್ಕಾಚಾರ ತಪ್ಪಾಗಿದ್ಕೆ ನಾನು ಇಲ್ಲಿ ಗಂಟ ಬಂದಿದ್ದು. ಅಂದ್ರೆ ನೀವಾಗ್ಲೇ ಹೇಳಿದ್ರಲ್ಲ ಸರ್, ಮಿಸಸ್ ಗುರುಮೂರ್ತಿ ಅಂತ. ಇನ್ಮೇಲೆ ಆ ಹೆಸರಲ್ಲಿ ನನ್ನನ್ನು ಯಾರು ಕರೆಯಂಗಿಲ್ವಂತೆ. ಗಂಡ ಹೆಂಡತಿ ಸಂಬಂಧನೇ ಬಿಟ್ಟೋದ್ಮೇಲೆ ಜೊತೆಗಿರೋ ಸಂಬಂಧ ಅಂಟ್ಕೊಂಡಿರ್ತದ ಸರ್? ಸಂಬಂಧ ಕೆಟ್ಟೋಗದ? ಯಾಕತ್ಗೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೂ ಕಾಲ ಮಿಂಚಿಲ್ಲ. ಆನಂದಣ್ಣ, ಕಾಲ ಮಿಂಚೋಗಿದ್ದು ಆಯ್ತು, ಕಂಡೋರ್ ಸಂಚಿಗೆ ಬಲಿಯಾಗಿದ್ದು ಆಯ್ತು. ಎಲ್ಲ ಮುಗಿದೋಯ್ತು, ಅವ್ರು ನನಗೆ ಡೈವರ್ಸ್ ಕೊಡ್ತಾವ್ರೆ. ನಾನದಕ್ಕೆ ಸೈನು ಮಾಡಿದ್ನಿ. ಏನ್ ಮಾಡಕ್ಕಾಯ್ತದೆ, ನನ್ನ ಹಣೆಯಲ್ಲಿ ಬರ್ತಿದ್ದೆ ಅಷ್ಟು ಅನ್ನಿಸ್ತದೆ. ಏನೇನಾಯ್ತದೋ ಎಲ್ಲ ಆಗ್ಲಿ, ಈ ಸುಬ್ಬಲಕ್ಷ್ಮಿ ಎಲ್ಲದನ್ನೂ ಎದುರಿಸಕ್ಕೆ ಸಿದ್ಧವಾಗೆ ಅವಳೆ. ಸರಿ ಆನಂದಣ್ಣ, ನಾನೋಗಿ ಅವ್ರ ಲೆಕ್ಕ ಚುಕ್ತ ಮಾಡ್ಬರ್ತೀನಿ. ಶ್ರೀಶಾ ಸ್ಕೂಲಿಂದ ಫೋನ್ ಬಂದಿತ್ತ, ಏನಂತಮ್ಮ? ಅವಳಿಗೆ ಹುಷಾರಿಲ್ವಂತೆ ಕಣೋ, ಅವಳ ಟೀಚರ್ ಕಾಲ್ ಮಾಡಿದ್ಲು. ಯಾಕೋ ನನಗೆ ಗಾಬರಿ ಆಗ್ತಾ ಇದೆ ಕಣೋ. ನಾನೇ ಹೋಗೋಣ ಅನ್ಕೊಂಡೆ, ಆದ್ರೆ ಡ್ರೈವರ್ ಇನ್ನೂ ಬಂದಿಲ್ಲ. ಯಾಕೋ ಅವ್ರನ್ನ ನಕ್ತಿದ್ಯಾ? ಏನು, ಅವಳೊಬ್ಳಿಗೆ ಹುಷಾರಿಲ್ವಂತ ಅಥವಾ ಅಥರ್ವಂಗು ಹುಷಾರಿಲ್ವಂತ? ಅಥರ್ವನ್ ವಿಷಯ ನನ್ಗೆ ಗೊತ್ತಿಲ್ಲ ಕಣೋ. ಯಾಕೆ ಅಥರ್ವನ್ಗೆ ಏನಾಯ್ತು? ಅಮ್ಮ ನೀವು ಸುಮ್ಮನೆ ಗಾಬರಿ ಆಗ್ಬೇಡಿ, ಅವರಿಬ್ರು ತುಂಬಾ ದೊಡ್ಡ ತರಲೆಗಳು, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಲಿ ಅಂತ ಏನಾದ್ರು ಒಂದು ನಾಟಕ ಮಾಡ್ತಾನೆ ಇರ್ತಾರೆ. ಅವತ್ತು ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ನಾಟಕ ಆಡಿದ್ರು ಅಂತ ಹೇಳಿದ್ನಲ್ಲ ನಿಂಗೆ. ಓಹೋ, ಹಾಗ ವಿಷಯ. ಹಾಗಿದ್ರೆ ಈ ಕಳ್ಳರ್ಗೆ ಒಂದು ಪಿಳ್ಳೆ ನಾವೇ ಬೇಕು ಅಷ್ಟೇ ಅಲ್ವಾ? ಎಕ್ಸಾಕ್ಟ್ಲಿ.
ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಸುಬ್ಲಕ್ಷ್ಮಿ ಅವ್ರು ಫೋನ್ ಮಾಡಿ ಕೇಳಿದ್ರೆ ಅವಾಗೆಲ್ಲ ಗೊತ್ತಾಗುತ್ತೆ. ಆಯ್ತಪ್ಪ, ನಿನ್ ಕೆಲ್ಸ ಮುಗಿಸು. ಸರಿಮಾ, ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಕಣಪ್ಪ. ಸರ್, ನನ್ನ ಕ್ಷಮಿಸಿದಿರಲ್ಲ ಸರ್. ಸರಿ, ಈಗ ಹೊರಡಿ. ಮತ್ತೇನು ಸರ್ ಹೀಗೆ ಮಾಡಬೇಡಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನಗೆ ಒಳಗ್ ಬರಕ್ಕೆ ಪರ್ಮಿಷನ್ ಯಾರು ಕೊಟ್ರು? ಎಸ್ ಗ್ಯಾರಿ, ಕೇಳು. ಪರ್ಮಿಷನ್ ಇಲ್ದೆ ಒಬ್ರು ಚೇಂಬರ್ ಒಳಗೆ ಯಾಕೆ ಬಂದ್ಲು ಕೇಳು. ಹೌದೌದು, ಪರ್ಮಿಷನ್ ಇಲ್ದೆ ನಮ್ ಜೀವನದಾಗ ನೀನ್ ಬಂದ್ಯಲ್ಲ, ಆಗ ನಾನ್ ನಿನ್ನ ಕೇಳ್ಬೇಕಿತ್ತು ಯಾಕೆ ಬಂದೆ ಅಂತ. ಕೇಳಿಲ್ವಲ್ಲ, ಅದು ನಾನ್ ಮಾಡಿದ ತಪ್ಪು. ಯಾಕೆಂದ್ರೆ ನಾನ್ ಬಂದಿರೋದು ನಿನ್ ರೂಮ್ಗಲ್ಲ. ಗ್ಯಾರಿ, ಇದು ನಿನ್ ಚೇಂಬರ್ ತಾನೆ? ನೀನೇ ಕೇಳು. ಸುಬ್ಲಕ್ಷ್ಮಿ, ಇಲ್ಲಿಗೆ ಯಾಕೆ ಬಂದೆ? ನನ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ನನ್ನ ಯಾರು ಮೀಟ್ ಮಾಡಲ್ಲ. ಸೊ ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಆ ಮಾತು ನೀ ಇವಳಿಗೆ ಹೇಳಿ. ನಮ್ ಜೀವನದಲ್ಲಿ ಮೂರನೇ ಅವಳು ಅಂತ ಬಂದಿದ್ದು ಇವಳು, ಆದ್ರೆ ಈಗ ಮೂರನೇ ಅವಳು ನೀನು. ಅದು ನಿಜಾನೇಯ ಸನಿಯ. ನಾನು ಮೊದಲನೇ ಅವಳಾಗಿದ್ದೆ, ಎರಡನೇ ಅವಳಾಗಿ ನೀನ್ ಬಂದೆ, ಈಗ ನಾನೇ ಮೂರನೇ ಅವಳಾಗ್ಬಿಟ್ಟಿವ್ನಿ. ಆದ್ರೆ ಒಂದ್ ಮಾತು ನೆನಪಲ್ಲಿ ಇಟ್ಕೋ, ಈಗ ಬರೀ ಆ ಡೈವರ್ಸ್ ಪೇಪರ್ಸ್ಗೆ ಸಹಿ ಹಾಕಿದೀವ್ ಅಷ್ಟೇಯ. ಕೋಲ್ಟು, ನಾವಿಬ್ರು ಬೇರೆ ಬೇರೆ ಆಗಿದ್ದೀವಿ ಅಂತ ಹೇಳೋ ಗಂಟ ನಾನು ಇವ್ರ ಹೆಂಡತಿನೇಯ. ಹಾಗಾಗಿ ಇವರು ನೋಡಕ್ಕೆ ನನಗೆ ಯಾವ ಅಪಾಯಿಂಟ್ಮೆಂಟು ಬೇಕಾಗಿಲ್ಲ, ಪರ್ಮಿಷನ್ನು ಬೇಕಾಗಿಲ್ಲ. ಸುಬ್ಲಕ್ಷ್ಮಿ, ಜಾಸ್ತಿ ಮಾತಾಡಬೇಡ. ಮೊದಲು ಇಲ್ಲಿಗೆ ಯಾಕೆ ಬಂದಿದ್ಯಾ ಅದನ್ನ ಹೇಳು. ಹಲೋ ಅರುಣ್ ಸರ್, ಹೇಳಿ. ನಮಸ್ಕಾರ ಸುಬ್ಲಕ್ಷ್ಮಿ ಅವರೇ, ಬಿಸಿ ಇದ್ರಾ? ಮೂರ್ ಹೊತ್ತು ಅವಂದೇ ಕಾಲ್. ಇಲ್ಲ ಇಲ್ಲ ಸರ್, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಅವರಲ್ಲ, ಗುರುಮೂರ್ತಿ ಅಂತ, ಅವ್ರ ಆಫೀಸ್ ನಲ್ಲಿ ಇವ್ನಿ. ಓ, ನಿಮ್ ಯಜಮಾನ್ ಆಫೀಸ್ ಅಲ್ಲಿದ್ದೀರಾ? ಸರಿ, ನೀವು ಬಿಸಿ ಇದ್ರೆ ಆಮೇಲೆ ಕಾಲ್ ಮಾಡ್ತೇನೆ ಬಿಡಿ.
ಹಂಗೇನಿಲ್ಲ ಸರ್, ಯಾವುದೋ ಒಂದು ಹಳೇ ಲೆಕ್ಕ ಚುಕ್ತ ಮಾಡಬೇಕಿತ್ತು, ಅದಕ್ಕೆ ಬಂದೆ.